उडुपिय राष्ट्रीय हेद्दारियल्लि भारी मळेय नडुवे भीकर रस्ते अपघात संभविसिदे। चालक नियंत्रण तप्पिद कारोंदु कापु बळि हेद्दारी डिवैडर् मेलिन विद्युत् कंबक्के डिक्कि होडेदिदे। परिणाम कारणलिद्द ओर्व युवति सावनप्पिद्दाळे, उळिद नाल्वरु गंभीर गायगोंडिद्दारे। मृत युवतियन्न 24 वर्षद हर्षिता सल्डान एंदु गुर्तिसलागिदे। ಮಂಗಳೂರಿನಿಂದ ಉಡುಪಿ ಕಡೆಗೆ ತೆರಳತಾ ಇದ್ದ ಕಾರು ಕಾಪು ಹಳೆ ಮೆಸ್ಕಾಂ ಕಚೇರಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ। ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಚಾಲಕ ನಿಹಾಲ್ ಸೇರಿ ಮೂವರ ಸ್ಥಿತಿ ಗಂಭೀರವಾಗಿದೆ। ಇನ್ನು ಗಾಯಾಳುಗಳನ್ನು ಉಡುಪಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ। ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಕಾಪು ಎಸ್ಐ ರಾಜಶೇಖರ್ ಬಿ ಸಾಗನೂರು, ಕ್ರೈಮ್ ಎಸ್ಐ ಐಆರ್ ಗಡ್ಡೇಕರ್ ಮೊದಲಾದವರು ಭೇಟಿ ನೀಡಿದ್ದಾರೆ।